ಶುರು ಮಾಡುವಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಮಾಡರ್ನ್ ಟೆಲಿಸ್ಕೋಪ್ಸ್ ಮೊದಲು ಮಾನವರು ಸೂರ್ಯ ಮತ್ತು ಗ್ರಹಗಳ ಮೇಲ್ಮೈ ಹೇಗಿರುತ್ತದೆ ಎಂಬುದನ್ನು ಮಾತ್ರ ಊಹಿಸಬಲ್ಲರು. ಸುಧಾರಿತ ತಂತ್ರಜ್ಞಾನವು ನಮ್ಮ ಸೌರವ್ಯೂಹದ ಅಂದರೆ ಸೋಲಾರ್ ಸಿಸ್ಟಮ್ ಆಳದಲ್ಲಿರುವ ಸೂರ್ಯ ಮತ್ತು ಗ್ರಹಗಳ ಚಿತ್ರಗಳನ್ನು ತೆಗೆದುಕೊಳ್ಳಲು ಮತ್ತು ಸಾಧ್ಯವಾಗಿಸಿದೆ. ನೀವು ಹಿಂದೆಂದೂ ನೋಡಿರದ ಸೌರವ್ಯೂಹವನ್ನು ನೋಡಲು ಈಗ ಸಿದ್ಧರಾಗಿ ಮತ್ತು ಖಗೋಳ ಶಾಸ್ತ್ರಜ್ಞರನ್ನು ಬೆಚ್ಚಿ ಬೀಳಿಸುವಷ್ಟು ಉತ್ತಮವಾದ ಚಿತ್ರಗಳನ್ನು ನೋಡಿ. ಪ್ರತಿ ಸೆಕೆಂಡಿಗೆ 1 ಟ್ರಿಲಿಯನ್ ಪರಮಾಣು ಬಾಂಬ್ಗಳ ಶಕ್ತಿಯೊಂದಿಗೆ ಸುಡುವ ಸೂರ್ಯನು ನಮ್ಮ ವ್ಯವಸ್ಥೆಯಲ್ಲಿನ ಅತಿ ದೊಡ್ಡ ದೇಹವಾಗಿದ್ದು ಇದರ ಟೋಟಲ್ ಮಾಸ್ 99.86 ಇದೆ. ಒಂದು ಸಾರಿ ಸೂರ್ಯನ ವಾತಾವರಣದಲ್ಲಿ ಸುಳಿದಾಡುತ್ತಿದ್ದ ಸೌರವಸ್ತುವಿನ ಉದ್ದನೆಯ ತಂತು ಬಾಹ್ಯಾಕಾಶಕ್ಕೆ ಸ್ಫೋಟಿಸಿತು. ಆಗ ಸೂರ್ಯನ ಅತ್ಯಂತ ನಾಟಕೀಯ ಚಿತ್ರಗಳಲ್ಲಿ ಒಂದನ್ನು ಸೋಲಾರ್ ಡೈನಾಮಿಕ್ಸ್ ಅಬ್ಸರ್ವೇಟರಿ ಆ ಚಿತ್ರವನ್ನು ಸೆರೆಹಿಡಿಯಿತು. ಈ ಸುಂದರವಾದ ಆದರೆ ಮಾರಣಾಂತಿಕ ಕರೋನಲ್ ಮಾಸ್ ಎಜೆಕ್ಷನ್ ಅಂದರೆ CME ಪ್ರತಿ ಸೆಕೆಂಡಿಗೆ 900 ಮೈಲುಗಳಷ್ಟು ಪ್ರಯಾಣಿಸುತ್ತದೆ. ಸರಾಸರಿ 36 ಮಿಲಿಯನ್ ಮೈಲುಗಳಷ್ಟು ದೂರದಲ್ಲಿ ಸುತ್ತುತ್ತಿರುವ ಸೂರ್ಯನಿಗೆ ಸಮೀಪವಿರುವ ಗ್ರಹವೆಂದರೆ ಮರ್ಕ್ಯುರಿ ಅಂದರೆ ಬುಧಗ್ರಹ. ಬುಧಗ್ರಹವನ್ನು ನಾಸಾದ ಮೆಸೆಂಜರ್ ಬಾಹ್ಯಾಕಾಶ ನೌಕೆಯು ಗ್ರಹವನ್ನು ಸುತ್ತುವ ಮೊದಲನೆಯದಾಗಿದೆ. ಮೆಸೆಂಜರ್ ಏರ್ಕ್ರಾಫ್ಟ್ನಿಂದ ಬಂದಿರುವ ಚಿತ್ರಗಳಲ್ಲಿ ಬುಧಗ್ರಹನ ಮೇಲ್ಮೈ ಅದರಲ್ಲಿ ಕ್ರೇಟರ್ 168 ಮೈಲ್ ಮತ್ತು ಕೆಲೋರಿಸ್ ಬೇಸಿನ್ 960 ಮೈಲ್ ಅಷ್ಟು ಡಯಾಮೀಟರ್ ಹೊಂದಿತ್ತು ಮತ್ತು ಅದರ ಸುತ್ತಲಿನ ಮೌಂಟೇನ್ಸ್ 1.2 ಮೈಲ್ಸ್ನಷ್ಟು ಎತ್ತರವಿದೆ. April 29, 2015 ಸ್ಪೆಕ್ಟ್ರಲ್ ಸರ್ಫೇಸ್ ಮೆಷರ್ಮೆಂಟ್ಸ್ನಿಂದ ತೆಗೆದ ಕೆಲವು ಚಿತ್ರಗಳಿವು. ಬಾಹ್ಯಾಕಾಶ ನೌಕೆಯು 2015 ಬುಧಗ್ರಹನ ಮೇಲೆ ಉದ್ದೇಶಪೂರ್ವಕ ಕುಸಿತದೊಂದಿಗೆ ಅದರ ಕಾರ್ಯಾಚರಣೆಯನ್ನು ಕೊನೆಗೊಳಿಸುವ ಮೊದಲು ಬುಧಗ್ರಹನ 2 ಲಕ್ಷಕ್ಕಿಂತ ಹೆಚ್ಚು ಚಿತ್ರಗಳನ್ನು ತೆಗೆಯಿತು.